ఉంది. చెప్పాలి పట్టుకు చెప్పాల చెప్పాల సదాశాఖ చెప్పాలి ఇంత పని చెప్తాడు మీకు ಭಾರತ ತೂಕದ ಗುಂಡುಗಳು ಇದು ಹೈಯೆಸ್ಟ್ ಸೊ 191 ಕೆಜಿಯ ಭಾರದ ಗುಂಡುಗಳು ಸಿದ್ದಪ್ಪ ಕೊಲ್ಕೊಂಡಿಗೆ ಸಾಕಿನ ಸುಂದರ ಕರಪ್ಪ ಹೊಸಮನೆ ಎಡ್ರಾಗಿ ಪೈನ ಅಂದ್ರೆ ಗುಂಡು ಎತ್ನಕ್ ರೆಡಿ ಆಗತ್ತಾರ ಅಲ್ಲ ಸಾಂದ್ರ ಕುಂದ್ರಕತ್ತ ಅಲ್ಲ ರೆಂಡು ಸರ್ ಕುಂದ್ರಕತ್ತಾರ ಕೊಚ್ಚು ನೋಡ್ಬೇಕು 70 ಕೆಜಿ ಹಿಡ್ಕೊಂಡು ಗುಂಡುಗಳು 70 ಕೆಜಿ ಒಂದು ಕುಂಟಲ ಒಂದು 10 ಕೆಜಿ ಒಂದು 35 ಒಂದು 53 ಒಂದು 68 ಒಂದು 75 ಒಂದು 85 ಒಂದು 91 ಲಾಸ್ಟ್ ಈಗ ಫಸ್ಟ್ ಗುಂಡು 70 ಕೆಜಿ ಈಗ ಚಂದರಾಯ ಜಗದೀಶರು 40 ಕೆಜಿ ಚೀಲ ನೋಡ್ತಾ ಇದ್ದಾರೆ ತುಂಬಾ ಬಂದಿದ್ದಾರೆ ಚೀಲ ನೋಡ್ರಪ್ಪ ಸಾವಕಾಶಪ್ಪ ಸಾವಕಾಶ ಏ ಸಾವಕಾಶ ಎತ್ತರ ಬೇತ್ರ ಚಿಂತ ಲಂಗೆ ಕಡೆ ಈಗ ಗುಂಡಿ ಮಾಡಿ ಲಂಗೆ ಹೌದಲ್ಲ ಈಗ ಎತ್ತರಂತ ಗುಂಡು ಒಂದು ಕುಂಟಲ ನಮ್ಮ ಎಡ್ರಾಜಿ ಪೈನಾಮ್ರು ಲಾಸ್ಟ್ 5 ಗುಂಡಿದ್ದೀರಿ ಒಂದು ಕುಂಟಲ್ 10 ಕೆಜಿ ಇದ್ದಾರೆ ಲಾಸ್ಟ್ ಇದ್ದೀರಿ ನಮ್ಮ ಎಡ್ರಾಜಿ ಪೈನಾಮ್ ಎತ್ನ ಕಟ್ನಾಕ ಒಂದು ಕುಂಟಲ್ 91 ಕೆಜಿ ಬಂದಿದ್ದಾರೆ ನಮ್ಮ ಮುಂದೆ ಕೊಡ್ಬೇಕು ಗೊತ್ತಿಲ್ರಿ ಈಗ ಎತ್ತುವ ಗುಂಡು ಒಂದು ಕುಂಟಲ್ 10 ಕೆಜಿ ಸಾವಕಾಶ ಪೈಲೋಣ ಒಂದು ಕುಂಟಲ್ 35 ಕೆಜಿ ಒಂದು ಕುಂಟಲ್ 30 ಕೆಜಿ ಜಲಾಲ್ ಸಾಬ್ ಸುಂದರ ಜಲಾಲ್ ಸಾಬ್ ಸುಂದರ ಅವರು 70 ಕೆಜಿ ಕೂಡ ನೋಡ್ತಾ ಇದಾರೆ ಸ್ವಲ್ಪ ಎಂಡು ಸಾರ್ ಸುಂದರಪ್ಪ ಜಲಾಲ್ ಸಾಬ್ ಸುಂದರ 70 ಕೆಜಿ ಸಾವಕಾಶ ಪೈಲಾನ ಏನ್ ಬಗ್ಗೆ ಬೇಡ ಒಂದು ಕುಂಟಲ್ ಗುಂಡ ಜಲಾಲ್ ಸಾಬ್ ಸುಂದರ ಒಂದು ಕುಂಟಲ್ 40 ಕೆಜಿ ಗಣೇಶ್ ಚಂದರಾವ್ ಅವರು ಒಂದು ಕುಂಟಲ್ 30 ಕೆಜಿ ಎತ್ತಾರು ಅಡ್ರಲ್ಲಿ ಪ್ರಾಬ್ಲಮ್ ಕರಿಯಪ್ಪ ಹೊಸಮನೆ ಗುಂಡಿನ ಬೇಡ ಒಂದು ಕುಂಟಲ್ 30 ಕೆಜಿ ಸೂರಪ್ಪ ಗುಂಡಲ್ಲಿ ಮೇಲೆ ಬರ್ತಾವ ಈ ಮೊನ್ನ ಇದೇನ್ ಕಚ್ಚಾಲಕ್ಕೆ ನಿಮ್ಗೇನು ಬಹುಮಾನ ಇಲ್ಲ ಏನಿಲ್ಲ ಒಂದು 30 ಎತ್ತರ ಅಂತ ಪೈಲವನ್ ಸುಂದರದವರು
ತಾಂಡದ 70 ಕೆಜಿ ಗುಂಡಕ್ಕೆ ನೋಡ್ರಿ ಬೆಟ್ಟಿ ಅಪ್ಪ ಸ್ವಲ್ಪ ಎಲ್ರು ಯಾರು ಎತ್ತಾರ ಒಂದು ಇಬ್ಬರು ಮಾಡಿ ಅಂದ್ರೆ ಒಟ್ಟು ಮಂದಿ ಅವ್ರ ತಿನ್ನತ್ತ ಕಿಸ ನಾನು ಅವ್ರ ಕೈ ಹಚ್ಚಿದ ಇವ್ರ ಕೈ ಇದ್ದು ಬೇಡ ಕಟ್ಟಿ ಬರ್ತೀನಿ ಪ್ರಕಾಶ ಅಪ್ಪ ಹಿಂದೆ ಬೇಡ ಎತ್ತ ಪ್ರಯತ್ನ ಎಲ್ಲ ಸರ್ ಶಾಂತಿಯಿಂದ ಕುಂದಿರ್ತಾರ ಎಲ್ಲ ಸರ್ ಗುಂಡಿನ ತೂಕ 1 ಕ್ವಿಂಟಲ್ 75 ಕೆಜಿ ಎಡ್ರಾಮಿ ಪೈಲ್ವಾನ್ ಒಂದು ಕ್ವಿಂಟಲ್ 75 ಕೆಜಿ ಸಾಕ ಬಿಗೇಡ್ರಪ್ಪ ಮಾಸ್ತರ್ ನಮ್ಮ ರಾಜ್ಯ ಬೆಂಗಳೂರು ಅವರು ಅರಾಪುರ ಏನು ಕತ್ತಿಲ್ರಿ ದೇವಪ್ಪ ಬೆಂಗಳೂರು ಅವರು ಎಲ್ಲರೂ ಹೋಗ್ರಣ ಅರಾಪು 1 ಸಾವಿರ 2 ಸಾವಿರ ಇರ್ತಾರೆ ಅವ್ರು 4 ಸಾವಿರ ಹತ್ಲತ್ತಾರ್ರಿ ಇಲ್ಲ ಯಾರಿಗೂ ಯಾವ ಬರಬರ್ಸ್ಬಾರ್ದು ನಾವು ಅಷ್ಟಾಗಿ ಎತ್ತ ಬೇಲಾರ ಎತ್ತ ಬರ್ಬೇಕು ಅವಾಗ ಏ ಸಿದ್ದಪ್ಪ ಏ ಸರ್ ಎತ್ತ 70 ಕಿಲೋ ಗುಂಡ ಹಂಗ ಚಲೋ ಅಲ್ರಿ ಮಸಕತ್ತ ಕೈ ಮಾತು ಈಗ ಎರಡರಲ್ಲಿ ಪೈಲಾನ್ ಹತ್ತಿರ್ಕೊಂಡು ಹಂಗೆ 95 ಯಾವ ಏನು 1 ಕ್ವಿಂಟಲ್ 85 ಕೆಜಿ ಈಗ ಎತ್ತೇ ಗುಂಡು 1 ಕ್ವಿಂಟಲ್ 85 ಕೆಜಿ ರೆಡಿ ಮಾಡ್ರಿ ಜಿಲ್ಲೆಯಲ್ಲಿ ಇನ್ನು ಯಾರೋ ಪೈಲೋನ್ರಿಲ್ಲ ನಮ್ಮ ಎಡ್ರಾಮಿ ಪೈಲೋನ್ರು ಅಂತ ನಾವು ಹೆಮ್ಮೆ ಪಡ್ಬೇಕು ಅಷ್ಟೇ ನಮ್ಮ ಗುಲ್ಬರ್ಗ ಜಿಲ್ಲೆದಾಗೆ ಅದನ್ನು ಎಡ್ರಾಮಿ ಪೈಲೋನ್ರು ಅಷ್ಟೇ ಆದ್ರೆ ಬಿಜಾಪುರ ಜಿಲ್ಲೆ ಆ ಕಡೆ ಈ ಕಡೆ ಹೋದ್ರೆ 6 ಪೈಲೋನ್ಗಳು ಇಲ್ಲ ನಮ್ಮ ಪೈಲೋನ್ಗಿಂತ ಹೆಚ್ಚಿಗೆ ಯಾರು ಆದ್ರೆ ನಮ್ಮ ಗುಲ್ಲ ನಮ್ಮ ಜಿಲ್ಲೆದಾಗ ಕರೆಪ್ಪ ಹೊಸಮನಿ ಅವರು ನಮ್ಮ ಗುಲ್ಬರ್ಗ ಜಿಲ್ಲೆನೇ ಮುಂದಿದ್ದಾರೆ ಅವ್ರಿಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇನ್ನೂ ಸಿಗೇಟ್ ಮುಂದೆ ಕಾಟೆ ಬೆಳೆಯಲಿ ಅಂತೇಳಿ ನಿಂಗ್ರಾಜ್ ಮಿತ್ತನಲ್ಲಿ ಬೇಡ್ಕೊಂಡು ಆಶೀರ್ವಾದ ಮಾಡಬೇಕು ಅಂದ್ರೆ ಹೆಮ್ಮೆ ಇರ್ಬೇಕು ನಮಗೆ ನಮ್ಮ ಎಡ್ರಾಮಿ ಅವರಾಗ ನಮ್ಮ ಎಡ್ರಾಮಿ ತಾಲೂಕಿನಾಗ ಒಬ್ಬರು ಪೈಲಾನ್ ಯಾರಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಹಿಂಗ ಜರ ಸಮಾನ ನಿಂತು ಗೊತ್ತು ಮಾಡಿದಾರೆ ಇನ್ನು ಮುಂದೆ ಹುಡ್ತಾರೆ ಏನೋ ಗೊತ್ತಿಲ್ಲ ಈ ಸತ್ತಿಗೆರೆ ನಮ್ಮ ಎಡ್ರಾಮಿ ಹೆಸರು ತರ್ಲಕತ್ತಾರ ಎಲ್ಲ ಕಡೆ ಹೋಗಿ ಎಲ್ಲಿ ಹೋದ್ರೆ ಎಡ್ರಾಮಿ ಪೈಲಾನ್ ಎಡ್ರಾಮಿ ಪೈಲಾನ್ ಅಂತ ಹೇಳ್ತಾರ ಎಲ್ಲಿ ಹೋದ್ರು ಯಾವ ಕಡೆದಾಗ ಹೋದ್ರೆ ಎಡ್ರಾಮಿ ಕರೆಪ್ಪನ ಪೂಜಾರಿ ಎಡ್ರಾಮಿ ಅಂತ ಬರ್ತದೆ ನಮ್ಮ ಎಡ್ರಾಮಿ ಹೆಮ್ಮೆ ಅಂತ ತಿಳ್ಕೊಬೇಕು ನಾವು ಇಂಥ ಪೈಲಾನ್ರು ಭಾಳ ಮಂದಿ ಇರಲ್ಲ ಆದ್ರೆ ಎಲ್ಲೋ ನೋಡ್ಕೊಬ್ರು ಇರ್ತಾರ ಆದ್ರೆ ನಮ್ಮ ಜಿಲ್ಲೆದಾಗ ಇರೋ ನೋಡ್ರೆ ಹಡೆ ಸಾಕ
ಸಾಕಾಶ ಪೈಲಾನ ಮತ್ತೆ ಒಂದು ಮತ್ತೆ ನಡೆಯುತ್ತೆ ನೋಡ್ರಪ್ಪ ಅಂತ ಎಲ್ಲರು ಇದೇ ಮಾಡಿ ಎಲ್ಲ ಕಡೆ ಜನಕ್ಕೆ ನೋಡಕ್ ಹೆಲ್ಪ್ ಮಾಡಕತ್ತಾರ. ಎಡ್ರಾಮಿ ಪೈಲಾನ್ರು 191 ಕೆಜಿ ಎತ್ತುವ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಸರಿ ಶಾಂತಿನಿಂದ ಸರ್ ಚಪ್ಪಳ ತಟ್ಟಿ ಸರ್ ಹೆಲ್ಪ್ ಮಾಡ್ಬೇಕು ಮುಂದೆ ಚಪ್ಪಳ ತಟ್ಟಬೇಕು ಚಪ್ಪಳ ಚಪ್ಪಳ ಬೇಡ ಬೇಡ ಮಾಡ ಬೇಡ ಮಾಡ ಸಾಕ ಸಾಕ ನೋಡ್ರಿ ಚಪ್ಪಳ ಹೇಳ್ರಿ ಇಂಥ ಪೈಲಾನ್ರಿ ಚಪ್ಪಳ ಹೇಳ್ಬೇಕು ಕಾರ್ಯಾಗ ಹಿಡ್ಕೊಂಡು ಹಿಡ್ಕೊಂಡ್ ತಂದಿತ್ತ